ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ನನ್ನ ವೀವರ್ ಒಬ್ಬರು ಕೊಡಬೇಳೆ ರೆಸಿಪಿನ ಶೇರ್ ಮಾಡಿ ಅಂತ ಹೇಳಿ ಕಮೆಂಟ್ ಮಾಡಿದರು. ಹಾಗಾಗಿ ನಾನಿವತ್ತು ಗರಿ ಗರಿಯಾಗಿರೋ ಕೊಡಬೇಳೆನ ತುಂಬ ಸಿಂಪಲಾಗಿ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ಒಂದಾದ ನಂತರ ಒಂದು ಹಬ್ಬಗಳು ಬರ್ತಾ ಇರತ್ತೆ. ಈ ಸಲ ಹಬ್ಬಕ್ಕೆ ಈ ಥರ ಕೊಡಬೇಳೆನ ಮಾಡಿ ನೋಡಿ, ಖಂಡಿತವಾಗ್ಲೂ ತುಂಬ ಇಷ್ಟ ಆಗುತ್ತೆ, ಪರ್ಫೆಕ್ಟಾಗಿ ಬರುತ್ತೆ. ಹಾಗಿದ್ರೆ ಬನ್ನಿ ಕೊಡಬೇಳೆನ ಹೇಗೆ ಮಾಡೋದು ನೋಡೋಣ. ಇದಕ್ಕೆ ನಾವು ಮೊದಲಿಗೆ ಒಂದು ಮಸಾಲೆನ ಮಾಡ್ಕೋಬೇಕಾಗತ್ತೆ. ಅದಕ್ಕಾಗಿ ನಾನಿಲ್ಲಿ ಅರ್ಧ ಚಮಚ ಆಗುವಷ್ಟು ಇಂಗಿನ ಪುಡಿನ ತಗೊಂಡಿದ್ದೀನಿ. ಆನಂತರ 1 ಕಪ್ 3 ಕಪ್ ಆಗುವಷ್ಟು ಪುಟಾಣಿ, 3 ಕಡ್ಡಿ ಆಗುವಷ್ಟು ಕರಿಬೇವನ್ನು ತಗೊಂಡಿದ್ದೀನಿ. ಕಲರ್ ಚೆನ್ನಾಗಿರುತ್ತೆ, ಘಮ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದರಿಂದ 1/2 ಹೋಳಾಗುವಷ್ಟು ಒಣಕೊಬ್ಬರಿನ ಕಟ್ ಮಾಡಿ ತಗೊಂಡಿದ್ದೀನಿ. 4 ಒಣಮೆಣಸಿನ್ಕಾಯಿನ ಖಾರಕ್ಕೆ ತಗೊಂಡಿದ್ದೀನಿ. ಈಗ ಇದೆಲ್ಲನೂ ಒಂದು ಮಿಕ್ಸಿ ಜಾರ್ಗೆ ಸೇರಿಸಿ ಪುಡಿ ಮಾಡಿಕೊಂಡು ಬರಬೇಕು. ತುಂಬ ನೈಸಾಗಿ ಪುಡಿ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಸ್ವಲ್ಪ ತರಿ ತರಿಯಾಗಿದ್ದರೂ ನಡೆಯುತ್ತೆ. ಈಗ ನಾನು ತಗೊಂಡಿರುವಂತಹ ಎಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ. ಇದನ್ನು ನೀರು ಹಾಕಿ ಕೂಡ ಪೇಸ್ಟ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಇವಾಗ ನೋಡಿ ಎಲ್ಲ ಸೇರಿಸಿ ಗ್ರೈಂಡ್ ಮಾಡಿಕೊಂಡು ಬಂದಿದ್ದೀನಿ. ತುಂಬ ನೈಸಾಗೂ ಇಲ್ಲ, ಹಾಗಂತ ತುಂಬ ತರಿತರಿಯಾಗೂ ಇಲ್ಲ. ಈಗ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಒಲೆ ಮೇಲೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಬಾಣಲೆಗೆ 2 ಟೇಬಲ್ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ 1 ಕಪ್ ಆಗುವಷ್ಟು ಚಿರೋಟಿ ರವೆ, ಉಪ್ಪಿಟ್ಟು ರವೆ ಅಲ್ಲ, ಉಪ್ಪಿಟ್ಟು ರವೆಗಿಂತ ಸಣ್ಣ ರವೆ ಬರುತ್ತಲ್ಲ ಅದು ಚಿರೋಟಿ ರವೆ. ಕನ್ಫ್ಯೂಸ್ ಆಗಬೇಡಿ, ಬಾಂಬೆ ರವೆ ಅಂತಾರಲ್ಲ ಅದಲ್ಲ, ಚಿರೋಟಿ ರವೆ ನಾನು ತಗೊಂಡಿರೋದು. ಎಣ್ಣೆಯಲ್ಲಿ ಚಿರೋಟಿ ರವೆನ ಚೆನ್ನಾಗಿ ಹುರಿಬೇಕು, ಘಮ ಬರೋ ಅವಶ್ಯಕತೆ ಇಲ್ಲ, ಕಲರ್ ಚೇಂಜ್ ಆಗೋದು ಕೂಡ ಬೇಡ. ಇವಾಗ ನೋಡಿ ಹುರಿದಿದ್ದೀನಿ. ಇದಕ್ಕೆ 1/2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಮೈದಾ ಹಿಟ್ಟನ್ನು ಸೇರಿಸೋದ್ರಿಂದ ಮೇಲ್ಗಡೆ ಒಂದು ಶೈನಿಂಗ್ ಬರುತ್ತೆ ಕೊಡಬೇಳೆಗೆ, ಮತ್ತು ಗರಿಗರಿಯಾಗೂ ಇರುತ್ತೆ. ಈಗ ಮೈದಾ ಹಿಟ್ಟನ್ನು ಕೂಡ 1 ರಿಂದ 1.5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಹುರಿದ್ರೆ ಸಾಕಾಗತ್ತೆ. ಈಗ ಮೈದಾ ಹಿಟ್ಟು ರವೆನ ಹುರಿದು ಗ್ಯಾಸ್ನ ಆಫ್ ಮಾಡಿದ್ದೀನಿ. ಈಗ ಇದು ಚೆನ್ನಾಗಿ ಬಿಸಿಯಾಗಿದೆ. ಈ ಬಿಸಿಯಾಗಿರುವಂತಹ ರವೆ ಮತ್ತು ಮೈದಾ ಹಿಟ್ಟಿಗೆ 4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಚಿರೋಟಿ ರವೆ, ಮೈದಾ ಹಿಟ್ಟು, ಪುಟಾಣಿ ಎಲ್ಲನೂ 1 ಕಪ್ಪಲ್ಲಿ ಅಳತೆ ಮಾಡಿ ತಗೊಂಡಿದ್ದೀನಿ. ನೀವು ಕೂಡ ಯಾವುದಾದ್ರೂ ಒಂದು ಅಳತೆಯ ಕಪ್ಪನ್ನು ತಗೊಂಡು ಅದರಲ್ಲೇ ಎಲ್ಲನೂ ಅಳತೆ ಮಾಡ್ಕೊಂಡು ತಗೊಳ್ಳಿ, ಪರ್ಫೆಕ್ಟಾಗಿ ಬರುತ್ತೆ. ಈಗ ಬಿಸಿ ಇತ್ತಲ್ಲ ರವೆ ಮತ್ತು ಮೈದಾ ಹಿಟ್ಟು, ಅದರಲ್ಲೇ ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಕೂಡ ಸ್ವಲ್ಪ ಬಿಸಿಯಾಗತ್ತೆ, ಹಾಗಂತ ಯಾವುದೇ ಕಾರಣಕ್ಕೂ ಅಕ್ಕಿ ಹಿಟ್ಟನ್ನು ಉರಿಯೋದು ಬೇಡ, ಆ ಬಿಸಿನಲ್ಲೇ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸಾಕು. ಇವಾಗ ಇದನ್ನು ಬೇರೆ ಪಾತ್ರೆಗೆ ತೆಗೆದಿದ್ದೀನಿ. ಇದಕ್ಕೆ ಆಗಲೇ ಗ್ರೈಂಡ್ ಮಾಡಿ ತಗೊಂಡಿದ್ವಲ್ಲ ಮಸಾಲೆನ, ಅದನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪನ್ನ ಒಂದು ಕೊಡಬೇಳೆನ ಫ್ರೈ ಮಾಡಿಕೊಂಡು ಟೇಸ್ಟ್ ಮಾಡಿ ಕೂಡ ಹಾಕೋಬೋದು ಗೊತ್ತಾಗಿಲ್ಲ ಅಂದರೆ. ಜೊತೆಗೆ 1 ಚಮಚ ಆಗುವಷ್ಟು ಅಜ್ವೈನ ಕೈಯಲ್ಲಿ ತಿಕ್ಕಿ ಸೇರಿಸ್ತಾ ಇದ್ದೀನಿ. ಇದನ್ನು ಸೇರಿಸಲೇಬೇಕು, ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗೆ 1/2 ಚಮಚ ಆಗುವಷ್ಟು ಜೀರಿಗೆನ ಕೂಡ ಸೇರಿಸಿದ್ದೀನಿ. ಕಲಸೋದಕ್ಕೆ ಬೇಕಾದಷ್ಟು ನೀರನ್ನು ತಗೊಂಡಿದ್ದೀನಿ. ಇದೆಲ್ಲನೂ ನೀಟಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಕಲರ್ಗೆ ನಾನಿಲ್ಲಿ ಸ್ವಲ್ಪ ಅರ್ಶಿನದ ಪುಡಿನ ಸಹ ಸೇರಿಸ್ತಾ ಇದ್ದೀನಿ. ಅರ್ಶಿನದ ಪುಡಿ ಸೇರಿಸೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ಬೇಡ ಅಂದರೆ ಸ್ಕಿಪ್ ಮಾಡಿ. ಹಾಕಿದ್ರೆ ಅಂಗಡೀಲಿ ತಂದಿರ್ತೀವಲ್ಲ ಅದೇ ಥರ ಕಾಣಿಸುತ್ತೆ. ಈಗ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಹಿಟ್ಟನ್ನು ಕಲಸ್ಕೊಳ್ತಾ ಇದ್ದೀನಿ. ಕೊಡಬೇಳೆ ಹಿಟ್ಟು ಚಕ್ಲಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗೇ ಇರಬೇಕು, ತೆಳುವಾದರೆ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಗಟ್ಟಿಯಾಗಿ ಹಿಟ್ಟನ್ನು ಕಲಸ್ಕೊಳ್ಳಿ. ಈಗ ಹಿಟ್ಟನ್ನು ಕಲಸಿದ್ದಾಗಿದೆ, ಇದನ್ನು 2 ಭಾಗ ಮಾಡಿ ನಾನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಹಿಟ್ಟು ಜಾಸ್ತಿ ಇದ್ದರೆ ಒಟ್ಟಿಗೆ ಎಲ್ಲನೂ ನಾದಕ್ಕೆ ಕಷ್ಟ ಆಗುತ್ತೆ, ಹಾಗಾಗಿ ಇದನ್ನು ಈ ಥರ 2 ಭಾಗ ಮಾಡಿಕೊಂಡು ಆರಾಮಾಗಿ ಕಲಸ್ಕೋಬೋದು. ಒಂದು 3-4 ನಿಮಿಷನಾದರೂ ಹಿಟ್ಟನ್ನು ಚೆನ್ನಾಗಿ ಕಲಸ್ಕೊಳ್ಳೋದ್ರಿಂದ ಕೊಡಬೇಳೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ತಗೊಳ್ತಾ ಇದ್ದೀನಿ. ಈ ಹಿಟ್ಟನ್ನು ಯಾವುದೇ ಕಾರಣಕ್ಕೂ ಹಾಗೆ ಇಡಬೇಡಿ, ಮೇಲ್ಗಡೆ ಒಂದು ಬಟ್ಟೆನ ಹೊದಿಸಿ ಇಡಿ, ಡ್ರೈ ಆಗೋಕ್ಕೆ ಬಿಡಬೇಡಿ. ಈಗ 1 ಹುರುಳಿನ ತಗೊಂಡು ಚಪಾತಿ ಮಣೆ ಮೇಲೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೊಡಬೇಳೆನ ಉದ್ದಕ್ಕೆ ರೋಲ್ ಮಾಡ್ತೀನಿ ಕೈಯಲ್ಲೇ. ನಾನಿಲ್ಲಿ ತಗೊಂಡಿರೋಂತಹ ಸಣ್ಣ ಸಣ್ಣ ಉಂಡೆಗಳಿದ್ದಾವಲ್ಲ, ಆ 1 ಉಂಡೆಯಲ್ಲಿ 3 ಕೊಡಬೇಳೆ ಆಗುತ್ತೆ.
ಮೀಡಿಯಮ್ ಸೈಜ್ ಮಾಡಿದ್ರೆ 3 ಆಗುತ್ತೆ, ಸಣ್ಣ ಸಣ್ಣದ್ ಮಾಡಿದ್ರೆ 4 ರಿಂದ 5 ಕೋಡ್ಬಳೆ ಕೂಡ ಆಗುತ್ತೆ. ನಾನಿಲ್ಲಿ ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೀನಿ. ತುಂಬ ದಪ್ಪ ಕೂಡ ಮಾಡ್ಕೊಳ್ಬೇಡಿ, ತುಂಬ ದಪ್ಪ ಆದರೂ ಕೂಡ ಗರಿಗರಿಯಾಗಿ ಬರೋದಿಲ್ಲ, ಒಳಗಡೆ ಮೆತ್ತಗಾಗ್ಬಿಡುತ್ತೆ. ಇವಾಗ ನೋಡಿ ಮತ್ತೊಂದು ಅದೇ ಥರ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಒಂದು ಉಂಡೆನ ತಗೊಂಡು ಅದನ್ನು ನೀಟಾಗಿ ಉದ್ದಕ್ಕೆ ರೋಲ್ ಮಾಡಿಕೊಂಡು ಆಮೇಲೆ ಸಮನಾಗಿ 3 ಭಾಗ ಮಾಡ್ಕೊಂಡು ಕಟ್ ಮಾಡಿಕೊಂಡು ಈ ಥರ ನೀಟಾಗಿ ಕೋಡ್ಬಳೆನ ರೋಲ್ ಮಾಡಿಕೊಂಡ್ರೆ ಆಗೋಯಿತು. ಇದೇ ಥರ ಎಲ್ಲ ಕೋಡ್ಬಳೆನ ಮಾಡಿ ತಗೊಂಡಿದ್ದೀನಿ. ಎಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆ ಅಲ್ವಾ, ಶೈನಿಂಗ್ ಆಗೂ ಕೂಡ ಕಾಣಿಸ್ತಾ ಇದೆ. ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆನ ಮೊದಲೇ ಕಾಯೋದಕ್ಕೆ ಇಟ್ಟಿದ್ದೆ, ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಕಾದಿರೋಂತಹ ಎಣ್ಣೆಗೆ ಒಂದೊಂದೇ ಕೋಡ್ಬಳೆನ ಹಾಕ್ತಾ ಇದ್ದೀನಿ. ಕೋಡ್ಬಳೆನ ಎಣ್ಣೆಗೆ ಹಾಕೋವರೆಗೂ ಹೈ ಫ್ಲೇಮಲ್ಲೇ ಇಟ್ಕೊಂಡಿರಿ. ಎಲ್ಲ ಕೋಡ್ಬಳೆನ ಎಣ್ಣೆಗೆ ಹಾಕಿದ ನಂತರ ಫ್ಲೇಮ್ನ ಮೀಡಿಯಮ್ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ, ಒಳಗಡೆ ಬೆಂದಿರೋದಿಲ್ಲ, ಸಾಫ್ಟ್ ಆಗಿಬಿಡುತ್ತೆ. ಹಾಗಾಗಿ ಉರಿ ಕಡಿಮೆ ಆಯಿತು ಅಂತ ಅನ್ನಿಸ್ದಾಗ ಜಾಸ್ತಿ ಮಾಡ್ಕೊಳ್ಳಿ, ಜಾಸ್ತಿ ಆಯಿತು ಅಂತ ಅನ್ನಿಸ್ದಾಗ ಕಡಿಮೆ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ತಗೊಳ್ಳಿ. ಇದೇ ಥರ ನಾನು ಒಂದು ಬ್ಯಾಚನ್ನು ಫ್ರೈ ಮಾಡ್ಕೊಂಡು ತಗೊಂಡಿದ್ದೀನಿ. ಈಗ ಇನ್ನೊಂದು ಸಲ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆಗೆ ಕೋಡ್ಬಳೆ ಹಾಕಿದ ನಂತರ ನೊರೆ ಬರುತ್ತೆ, ತುಂಬ ನೊರೆ ಬರುತ್ತೆ. ಆ ನೊರೆಯೆಲ್ಲ ಕಂಪ್ಲೀಟಾಗಿ ಕಡಿಮೆ ಆಗೋವರೆಗೂ ಅದರಲ್ಲಿ ಸೌಟ್ ಆಡ್ಸೋಕ್ಕೆ ಹೋಗಬೇಡಿ, ಆಗ ಒಡೆದೋಗ್ಬಿಡುತ್ತೆ ಕೋಡ್ಬಳೆ. ಕಂಪ್ಲೀಟಾಗಿ ನೊರೆಯೆಲ್ಲ ಕಡಿಮೆ ಆದ ನಂತರ ಎರಡೂ ಬದಿನಲ್ಲಿ ತಿರುಗಿಸಾಕೊಂಡು ಗ್ಯಾಸ್ ಫ್ಲೇಮ್ನ ಒಂದೊಂದು ಸಲ ಜಾಸ್ತಿ ಒಂದೊಂದು ಸಲ ಕಡಿಮೆ ಮಾಡ್ಕೊಳ್ತಾ ಎರಡೂ ಬದಿನಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಗೊಂಡ್ರೆ ಗರ್ಗರಿ ಆಗಿರೋಂತಹ ಕೋಡ್ಬಳೆ ರೆಡಿಯಾಗುತ್ತೆ. ಇದೇ ಥರ ನಾನು ಎಲ್ಲ ಕೋಡ್ಬಳೆನ ರೆಡಿ ಮಾಡ್ಕೊಂಡು ತಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ವ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಕಡಿಮೆ ಪ್ರಮಾಣದಲ್ಲಿ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಈ ಕೋಡ್ಬಳೆ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.